ಬೆಂಗಳೂರು ಫಸ್ಟ್ ಗೆ ಮತ್ತೊಮ್ಮೆ ಸ್ವಾಗತ. ಪ್ರೀತಿಸಿದವರು ಜಗಕ್ಕೆ ಹೆದರಲ್ಲ ಅಂತಾರೆ. ಆಸ್ತಿ ಅಂತಸ್ತು ಎಲ್ಲವನ್ನ ಬಿಟ್ಟು ಒಟ್ಟಾಗಿ ಬಾಳಲು ನಿರ್ಧರಿಸುತ್ತಾರೆ. ಆದರೆ ಇಲ್ಲೊಂದು ಜೋಡಿ ಹೆತ್ತವರ ವಿರೋಧಕ್ಕೆ ಹೆದರಿ ಇಹಲೋಕ ತ್ಯಜಿಸಿದ್ದಾರೆ. ಆಸ್ಪತ್ರೆ ಮುಂದೆ ಜಮಾಯಿಸಿದ ಜನ, ಎಲ್ಲರ ಮುಖದಲ್ಲೂ ಮಡುಗಟ್ಟಿದ ಮೌನ, ಇದೆಲ್ಲ ಕಂಡು ಬಂದಿದ್ದು ವಿಕ್ಟೋರಿಯಾ ಆಸ್ಪತ್ರೆಯ ಶವಾಗಾರದಲ್ಲೇ. ಮತ್ತೊಂದು ಮರಳಿ ಬಾರದ ತಮ್ಮ ಮಕ್ಕಳ ಶವ ನೋಡಲು ಜಮಾಯಿಸಿದ್ದರು. ಹೆತ್ತವರ ವಿರೋಧಕ್ಕೆ ಹೆದರಿ ಅನಿತಾ ಮತ್ತು ಪಾಂಡು ಆತ್ಮಹತ್ಯೆಗೆ ಶರಣಾಗಿದ್ರು. ಅನಿತಾ ಮತ್ತು ಪಾಂಡುವಿನದ್ದು 2 ವರ್ಷಗಳ ಪ್ರೀತಿ. ಹೊರಮಾವುವಿನಲ್ಲಿರುವ ಈಸಿ ಡೇನಲ್ಲಿ ಪಾಂಡು ಸೂಪರ್ವೈಸರ್ ಆಗಿದ್ರೆ ಅನಿತಾ ಸೇಲ್ ಗರ್ಲ್ ಆಗಿ ಕೆಲಸ ಮಾಡುತ್ತಿದ್ರು. ಇವರಿಬ್ಬರ ಪ್ರೀತಿಗೆ ಎರಡು ಮನೆಯವರಿಂದ ವಿರೋಧ ವ್ಯಕ್ತವಾಗಿತ್ತು. ಇದರಿಂದ ಬೇಸತ್ತ ಪ್ರೇಮಿಗಳು ಗುರುವಾರ ಮನೆ ಬಿಟ್ಟವರು ನಿನ್ನೆ ರಾತ್ರಿ ಮಹಾದೇವಪುರ ಬಳಿ ಹೆಣವಾಗಿ ಪತ್ತೆಯಾಗಿದ್ದಾರೆ. ಇಬ್ಬರು ವಿಷ ಕುಡಿದು ಆತ್ಮಹತ್ಯೆ ಮಾಡಿಕೊಂಡಿರುವುದಾಗಿ ವೈದ್ಯರು ಸ್ಪಷ್ಟಪಡಿಸಿದ್ದಾರೆ. ವಿಷಯ ತಿಳಿದ ಪೋಷಕರು ಈಗ ದಿಕ್ಕೆ ತೋಚದಂತಾಗಿದ್ದಾರೆ. ಎರಡು ಕುಟುಂಬಗಳಲ್ಲಿ ಪಶ್ಚಾತ್ತಾಪ ಬಿಟ್ಟರೆ ಬೇರೇನು ಉಳಿದಿಲ್ಲ. ಕ್ಯಾಮರಾಮನ್ ಅನಿಲ್ ಜೊತೆ ದತ್ತರಾಜ್ ಪಡ್ಕೋಣೆ, ಸುವರ್ಣ ನ್ಯೂಸ್. ಲಕ್ಷಾಂತರ ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಮೆಡಿಕಲ್ ಕೋರ್ಸ್ ಸೇರುವ ಹುಮ್ಮಸ್ಸಿನಲ್ಲಿದ್ದಾರೆ. ಈಗಾಗಲೇ ಜೂನ್ 3ರಿಂದ ಸಿಇಟಿ ದಾಖಲೆ ಪರಿಶೀಲನೆ ನಡೀತಾ ಇದೆ. ಆದರೆ ಈ ದಾಖಲೆ ಪರಿಶೀಲನೆಯಲ್ಲೂ ಸಿಕ್ಕಾಪಟ್ಟೆ ಲಾಬಿ ನಡೀತಿದೆಯಂತೆ. ಅದು ಹೇಗೆ ಅಂತ ಈ ಸ್ಟೋರಿ ನೋಡಿ. ಸಿಇಟಿ ದಾಖಲೆ ಪರಿಶೀಲನೆ ಪ್ರಕ್ರಿಯೆ, ಜಾತಿ ಪ್ರಮಾಣ ಪತ್ರದಲ್ಲಿ ಭಾರಿ ಗೋಲ್ಮಾಲ್, ಇಂಜಿನಿಯರಿಂಗ್ ಮೆಡಿಕಲ್ ಕೋರ್ಸ್ ಸೀಟು ಹಂಚಿಕೆ ವಿವಾದ ಬಗೆಹರಿದು ಲಕ್ಷಾಂತರ ವಿದ್ಯಾರ್ಥಿಗಳು ನಿಟ್ಟುಸಿರು ಬಿಡುವಂತಾಗಿದೆ. ಆದರೆ ಈಗ ದಾಖಲೆ ಪರಿಶೀಲನೆಯಲ್ಲಿ ಭಾರಿ ಅಕ್ರಮ ನಡೆಯುತ್ತಿದೆ ಅನ್ನೋ ಆರೋಪ ಕೇಳಿಬಂದಿದೆ. ರಾಜ್ಯದ 14 ಕೇಂದ್ರಗಳಲ್ಲಿ ಜೂನ್ 3ರಿಂದ ದಾಖಲೆ ಪರಿಶೀಲನೆ ಶುರುವಾಗಿದ್ದು ಜೂನ್ 23ಕ್ಕೆ ಅಂತ್ಯಗೊಳ್ಳಲಿದೆ. ಇದುವರೆಗೂ ಒಟ್ಟು 6483 ವಿದ್ಯಾರ್ಥಿಗಳು ದಾಖಲೆ ಪರಿಶೀಲನೆ ನಡೆಸಿದ್ದಾರೆ. ಆದರೆ ಕೆಲವರು ಜಾತಿ ಪ್ರಮಾಣ ಪತ್ರದ ಮೂಲಕ ಅಕ್ರಮವಾಗಿ ಸೀಟು ಪಡೆಯಲು ಯತ್ನಿಸುತ್ತಿದ್ದಾರಂತೆ. ವೀರಶೈವ ವರ್ಗದವರು ತಮ್ಮ ಜಂಗಮ ಜಾತಿ ನಮೂದಿಸುವ ಬದಲು ಪರಿಶಿಷ್ಟ ಪಂಗಡದಲ್ಲಿರೋ ಬೇಡರ ಜಂಗಮ ಹಾಗೂ ಬುಡ ಜಂಗಮ ಅಂತ ಸೇರಿಸುತ್ತಿದ್ದಾರೆ ಅನ್ನೋ ಆರೋಪ ಕೇಳಿಬರ್ತಿದೆ. ವೀರಶೈವರಿನಲ್ಲಿ ಜಂಗಮ ಅಂತ ಇದೆ. ಆ ಜಂಗಮದವರು ಅದರ ಹಿಂದೆ ಬೇಡ ಜಂಗಮ ಹಾಗೂ ಬುಡುಗ ಜಂಗಮ ಅಂತ ಹೇಳಿ ಸರ್ಟಿಫಿಕೇಟ್ಗಳನ್ನ ಮಿಸ್ಯೂಸ್ ಮಾಡ್ತಾ ಇದ್ದಾರೆ. ಅದರಿಂದ ಅದನ್ನು ನಾನು ಡೈರೆಕ್ಟರ್ ಹತ್ರ ಮಾತಾಡಿ ಅದರ ಬಗ್ಗೆ ನಾನು ತಿಳಿಸಿದಾಗ ಕುಲಕರ್ಣಿಯವರು, ಅಡ್ಮಿನಿಸ್ಟ್ರೇಟಿವ್ ಆಫೀಸರು, ಭಾಳ ನೆಗ್ಲೆಕ್ಟಿಂದ ಉತ್ತರಗಳನ್ನ ಕೊಟ್ಟಿದ್ದಾರೆ. ಇನ್ನು ಈ ಬಾರಿಯೂ NCC ವಿಶೇಷ ಕೋಟಾ ಬಗ್ಗೆ ಸರಿಯಾದ ಮಾಹಿತಿ ನೀಡಿಲ್ಲ. ಕಳೆದ ವರ್ಷ ಈ ಕೋಟಾದಡಿಯಲ್ಲಿ ಬೆರಳೆಣಿಕೆಯಷ್ಟು ಅಭ್ಯರ್ಥಿಗಳಿಗೆ ಮಾತ್ರ ಸೀಟು ಸಿಕ್ಕಿದ್ದು ಸಾಕಷ್ಟು ಸೀಟುಗಳು ಮಾರಾಟವಾಗಿವೆ ಅನ್ನೋದು ಪೋಷಕರ ಆರೋಪ. NCC ವೆರಿಫಿಕೇಶನ್ ಮಾಡ್ತಾರೆ, ಸ್ಪೋರ್ಟ್ಸ್ ವೆರಿಫಿಕೇಶನ್ ಮಾಡ್ತಾರೆ, ಫಿಸಿಕಲಿ ಹ್ಯಾಂಡಿಕ್ಯಾಪ್ ವೆರಿಫಿಕೇಷನ್, ಬಟ್ ಸೀಟ್ಸ್ ಯಾಕೆ ಕೊಡ್ತಾ ಇಲ್ಲ ಅಂತಂದು ಬಂತು. ವಿಚಾರಿಸಿದಾಗ ಹೀಗೆ ಸುಮ್ಮನೆ ರೂಮರ್ಸ್, ಐ ಆಮ್ ನಾಟ್ ಕನ್ಫರ್ಮ್ಡ್ ಅಬೌಟ್ ದಿಸ್, ಇಲ್ಲ ಸೀಟ್ ಮಾರಾಟ ಮಾಡ್ಕೊಳ್ತಾರೆ ಬೇರೆಯವರಿಗೆ ಇನ್ ದ ನೇಮ್ ಆಫ್ ದಿಸ್, ಆಮೇಲೆ ಕ್ಯಾಂಡಿಡೇಟ್ಸ್ ಅವೈಲೇಬಲ್ ಇಲ್ಲ ಅಂತ ಹೇಳ್ತಾರೆ. ಸಿ NCCಯಲ್ಲಿ 400 ಕ್ಯಾಂಡಿಡೇಟ್ಸ್ ವೆರಿಫಿಕೇಷನ್ ಮಾಡಿದ್ರು ದ ಫಸ್ಟ್ ಡೇ ವಿಕೇಮ್, ಅದಕ್ಕೆ ದಿಸ್ ಟೈಮ್ ಕೈಂಡ್ಲಿ ಹೆಲ್ಪ್ ಅಸ್, ಅಂದರೆ ಆ ಸೀಟ್ಸ್ ಬೇರೆ ಎಲ್ಲೂ ಹಂಚೋಗಬಾರ್ದು. ಪ್ರಾಧಿಕಾರದ ಆಡಳಿತಾಧಿಕಾರಿ ಕುಲಕರ್ಣಿ ಅವರು ಮಾತ್ರ ಇದ್ಯಾವುದಕ್ಕೂ ಉತ್ತರಿಸಲು ತಯಾರಿಲ್ಲ. ಒಟ್ಟಲ್ಲಿ ಈ ದಾಖಲೆ ಪರಿಶೀಲನೆಯಲ್ಲಾಗ್ತಿರೋ ಲಾಭಿಯಿಂದ ಕಷ್ಟಪಟ್ಟು ಓದಿದ ವಿದ್ಯಾರ್ಥಿಗಳಿಗೆ ವಂಚನೆ ಆಗದಂತೆ ನೋಡಿಕೊಳ್ಳಬೇಕಿದೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ನಾಗರಾಜ್ ಮತ್ತು ಮಹೇಶ್ ಜೊತೆ ಶ್ರೇಯಾ ಶೆಟ್ಟಿ, ಸುವರ್ಣ ನ್ಯೂಸ್. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನ ಇಂದಿನ ಚಿನ್ನದ ದರ ಎಷ್ಟಿದೆ ಅಂತ ಬನ್ನಿ ನೋಡೋಣ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 25,890 ರೂಪಾಯಿ. ನಿನ್ನೆ ದರಕ್ಕೆ ಹೋಲಿಸಿದರೆ 22 ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ 100 ರೂಪಾಯಿ ಇಳಿಕೆಯಾಗಿದೆ. 24 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 27,960 ರೂಪಾಯಿ. ನಿನ್ನೆ ದರಕ್ಕೆ ಹೋಲಿಸಿದರೆ 24 ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ 100 ರೂಪಾಯಿ ಇಳಿಕೆಯಾಗಿದೆ. ಬೆಂಗಳೂರು ಫಸ್ಟ್ ಮುಂದುವರಿಯುತ್ತೆ, ಬ್ರೇಕ್ ನಂತರ.